ಈಗ ಪರಿಣಿತ ಹೇಳ್ತೀನಿ, ಹಾಲು ತಂದು ಕೊಡಕ್ಕೆ ರೂಮಿಗೆ ಹೋಗೋ. ತಾತ ನಾನು ಅವತ್ತೇ ಹಾಲು ಕುಡ್ದಾಗಿದೆ. ಅವತ್ತು ಕುಡ್ದಿದ್ದಾಯ್ತು, ಈಗ ನನ್ನ ಕಣ್ಣು ಎದುರುಗಡೆನೆ ಇನ್ನೊಂದು ಸರಿ ಕುಡಿ. ಅಯ್ಯೋ ಟೆನ್ಷನ್ ತಗೊಂಬೇಡಿ, ಬರೀ ಹಾಲು ಕುಡಿದು ಮಲಗದಷ್ಟೇ. ಹಾಲು ಕುಡಿಯೋ ಮುಂಚೆ ಎಲ್ಲರೂ ಹೀಗೆ ಹೇಳೋದು. ಇವ್ ನಿಮ್ಗೆ ಆ ವಿಷಯ ಹೇಳಿಲ್ವಾ? ಏನ್ ವಿಷಯ? ಏನ್ ವಿಷಯ? ನಿಮ್ಮ ಆಯಸ್ ಜಾಸ್ತಿ ಆಗ್ಲಿ ಅಂತ, ಇವ್ನಿಗೆ 4 ಜನ ಗಂಡು ಮಕ್ಕಳಾಗ್ಲಿ ಅಂತ ಪರಿಣಿತ ವ್ರತ ಮಾಡ್ತಿದ್ದಾಳೆ. ಹೌದಾ? ನಂಗೆ ಗೊತ್ತೇ ಇರಲ್ಲ, ಗೊತ್ತಿತ್ತು ಹೇಳಕ್ ಮರ್ತ್ಬಿಟ್ಟೆ. ಮುಂಜುಗ್ ಯಾವಾಗ್ಲೂ ಆತ್ರ ನಿಮ್ಮಂತರದಕ್ಕೆ ಮನೇಲಿರ್ಬೇಕು ಅನ್ನೋದು ಯಾವಾಗ್ಲೂ ಜ್ಞಾಪಕ ಮಾಡ್ತಾ ಇರ್ತೀರ. ಇವ್ರ್ ಗೋಲ್ಡಾ ಅಳತಿ ಕೊಟ್ಟೆ, ನೆಕ್ಸ್ಟ್ ಟೈಮ್ ತಂದು ಕೊಡ್ತೀನಿ. ಮಂಜ ಬಾರ ಹೋಗೋಣ. ಎಲ್ಲಿ ತಾತ? ನಾನೇ ಹಾಲು ಕೊಡ್ತೀನಿ. ಪರಿಣಿತ ಏನ್ರಿ ಕುಮಾರ್ ಅವರ ನೀವಿಲ್ಲೇ? ಅಲ್ಲ ರೀ, ಏನ್ ನಡೀತಿದೆ ಮನೇಲಿ? ನನ್ನ ಹೆಂಡತಿ ಅಕ್ಕಿ ಮನೇಲಿ ಇದ್ದಾಳೆ. ಅಯ್ಯೋ ಸುಮ್ಮನೆ ರೀ, ಗದ್ದಲ ಮಾಡಬೇಡ್ರಿ ಪ್ಲೀಸ್. ಒಂದ್ ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ರಿ. ಯಾರಮ್ಮ ಇವಳು, ಯಾಕೆ ಹಿಂಗ್ ಕೂಗಾಡ್ತಿದ್ದಾನೆ? ಪರಿಣಿತ ಅದಾರಲ್ರಿ ಅವ್ರಣ್ಣ ಕುಮಾರಣ್ಣ. ಕುಮಾರಣ್ಣ ಕುಮಾರಣ್ಣ ಚೆನ್ನಾಗಿದ್ಯಾ? ಬಿಡ್ಬಿಡ್ತೀನಿ, ನನ್ಗೇನು ಅರ್ಥನೇ ಆಗ್ತಿಲ್ಲ. ಓ ಏನಿಲ್ರಿ, ಅಣ್ಣ ತಂಗಿ ಬಹಳ ಕ್ಲೋಸ್, ಅವಾಗವಾಗ ಹಿಂಗ್ ಜೋಕ್ ಮಾಡ್ತಿರ್ತಾರಷ್ಟೇ, ನೀವೇನ್ ಚಿಂತೆ ಮಾಡ್ಬೇಡ್ರಿ. ಅವರು ಪ್ಲೀಸ್ ರೀ, ಲಾಸ್ಟ್ ಏನು ಹೊತ್ತಾಗಿ ಹಿಂಗ್ ಗಡ್ಬಡ್ ಮಾಡ್ಬೇಡ್ರಿ ಪ್ಲೀಸ್. ಒಂದ್ ನಿಮಿಷ ಅಡ್ಜಸ್ಟ್ ಮಾಡ್ಕೋರಿ. ನಿಮ್ ಹೆಂಡತಿನ ಮನಿ ಕರ್ಕೊಂಬರೋ ಜವಾಬ್ದಾರಿ ನಂದು. ವೈಶಾಲಿ ಕಡ್ಲೆಗೆ ಕಲ್ಲು ಅನ್ನೋ ತರ ಈ ಸಂದರ್ಭದಲ್ಲಿ ಏನೋ ಗೊಂದಲ ಆಗ್ತಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಮುದ್ದು ಥ್ಯಾಂಕ್ ಯು. ನೀನ್ ಬುದ್ಧಿವಂತ ತರ ಯೋಚನೆ ಮಾಡಿದ್ಯಾ, ನನ್ಗೂ ಇದೇ ತರ ಡೌಟ್ ಆಗ್ತದೆ. ನಾವೇನ್ ಮಾಡೋಣ ಗೊತ್ತಾ, ಈ ರಂಗ ಚೈತನಲ್ಲ ಇವನ್ನ ವಿಚಾರಿಸ್ಕೊಳ್ಳೋಣ. ಯಾಕೆಂದ್ರೆ ನಮ್ಗೆ ಚಿನ್ನ ಮುಖ್ಯ, ಆಸ್ತಿ ಮುಖ್ಯ. ಹೋಗಿ ಪ್ರೀತಿಯಿಂದ ಮಾತಾಡ್ಸು, ನಾವು ಅರ್ಧ ಅರ್ಧ ತಗೊಳ್ಳೋಣ. ಜಾಣೆ ಹೌದು ರಂಗಜ್ಜ, ನೀವು ಕಡಿಮೆ ಮಾತಾಡಿ, ಜಾಸ್ತಿ ಮಾತಾಡಿದ್ರೆ ಆಯಾಸ ಆಗುತ್ತೆ. ನಿಮ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ನೀವು ಬನ್ನಿ ಇಲ್ಲಿ ನನ್ನ ಪಕ್ಕ ನಿಂತ್ಕೊಂಡು ಮಾತಾಡಿ. ಬನ್ನಿ ಇಲ್ಲಿ. ಬನ್ನಿ ತಾತ, ನೀವು ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಮಾತಾಡಿ. ಅದ್ಯಾಕೆ ನನ್ನ ಹಂಗೆ ನೋಡ್ತಾ ಇದ್ದೀರಾ? ನಿಮ್ಮ ಕಣ್ಣು ನೋಡ್ತಾ ಇದ್ರೆ ನಂಗೆ ಮೂರನೇ ಹೆಂಡ್ತೀನಿ ನೆನಪಾಗ್ತಾಳೆ. ಇದೇನು ಕಣ್ಣು ಅಥವಾ ದ್ರಾಕ್ಷಿ ಕಣ್ಣು? ಏನ್ರಿ ಇದು ವೇಷ? ನಂದೇನು ತಪ್ಪಿಲ್ಲ, ಮಂಜುಗೋಸ್ಕರ ಮಾಡಿದ್ದು. ಏನ್ರಿ ಇದು? ಇದೆಲ್ಲ ನಾಟಕನಾ? ಹ್ಞೂ ಸರ್, ಇದೆಲ್ಲ ನಾಟಕ. ಅದು ನಿಮ್ಮ ಹೆಂಡ್ರನ್ನ ನನ್ನ ಹೆಂಡ್ರ ಥರ ಒಂದು ಚಿಕ್ಕ ನಾಟಕಕ್ಕೆ ಹೆಲ್ಪ್ ತಗೊಂಡ್ವಿ. ಇದೆಲ್ಲ ನಡ್ಗೋಗಿತ್ತಲ್ರಿ. ನನಗೂ ನಾಟಕ ಅಂದ್ರೆ ತುಂಬ ಇಷ್ಟ. ನೀವೆಲ್ಲ ಕಂಟಿನ್ಯೂ ಮಾಡಿ ರೀ. ನೀವೀಗ ಕೊಡ್ರಿ. ನೀವು ಸುಮ್ಮನೆ ಇರ್ರಿ. ಏ ಮಂಜ, ಏನು ಇದಲ್ಲ, ಯಾಕೋ ಈ ಥರ ನಾಟಕ ಆಡ್ತಿದ್ದೀರಾ? ವೇದನ್ ಜೊತೆ ನನ್ಗೆ ಇಷ್ಟ ಇಲ್ದಿದ್ರೆ ಜೋಗ್ ಪಾಲ್ಸಿ ಕಳ್ಸಕ್ ಪ್ರಯತ್ನ ಪಟ್ರಲ್ಲ, ಅದನ್ನ ತಪ್ಸೋಣ ಅಂತ ನಾನು ವಾಸ ಸೇರ್ಕೊಂಡು ಮಾಡಿದ ನಾಟಕ.